ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳ ಸಿಬ್ಬಂದಿ ಕನಿಷ್ಠ ಕೂಲಿ ಇಲ್ಲದಿದ್ದರೂ ಬರುವ ಅಲ್ಪ ಗೌರವ ಧನದಲ್ಲೇ ದಿನವಿಡೀ ಕಾರ್ಯನಿರ್ವಹಿಸುತ್ತಾ ಸಂಕಷ್ಟದಲ್ಲಿ ದಿನದೂಡುತ್ತಿದ್ದಾರೆ. ಕಾನೂನು ನೀತಿ ನಿಯಮ ಮಾಡುವ ಸರ್ಕಾರದ ಅದೆಷ್ಟೋ ಸಂಸ್ಥೆ ಇಲಾಖೆಗಳಲ್ಲೇ ಕನಿಷ್ಠ ಕೂಲಿಯನ್ನು ನೌಕರರಿಗೆ ಪಾವತಿಸದೆ ವಂಚಿಸಲಾಗುತ್ತಿದೆ. ಹೌದು, ದೇಶದಲ್ಲಿ ದಿನನಿತ್ಯವೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಲೇ ಇದೆ. ಈ ದುಬಾರಿ ದುನಿಯಾದಲ್ಲಿ ಎಷ್ಟೇ ಸಂಬಳವಿದ್ದರೂ ಕಡಿಮೆ ಎಂಬಂತಾಗಿದೆ. ಈ ಎನ್ಆರ್ಎಲ್ಎಂ ಸಿಬ್ಬಂದಿಗೆ 6-8 ಗಂಟೆಗಳ ಕಾಲ ಕಾರ್ಯನಿರ್ವಹಿಸಿದರೂ ಗೌರವಧನ ಮಾತ್ರ ತೀರ ಕಡಿಮೆ. ಸರ್ಕಾರ ರಜಾ ದಿನ ಹೊರತುಪಡಿಸಿ ಉಳಿದ ಎಲ್ಲಾ ದಿನವೂ ಕಾರ್ಯನಿರ್ವಹಿಸುವ ಇವರಿಗೆ ದಿನನಿತ್ಯದ ಕರ್ತವ್ಯದ ಜೊತೆಗೆ ವಿಪಿಆರ್ಪಿ, ಜಿಪಿಡಿಪಿ ಮೊದಲಾದ ಸರ್ವೆ ಕಾರ್ಯವನ್ನು ನೀಡಲಾಗುತ್ತಿದೆ. ಅಲ್ಲದೆ ಒಗ್ಗೂಡಿಸುವಿಕೆ ಕಾರ್ಯಕ್ರಮದ ಅಡಿ ಎಲ್ಲಾ ಇಲಾಖೆಗಳ ಜೊತೆ ಪಂಚಾಯತ್ ಮಟ್ಟದಲ್ಲಿ ಸಮನ್ವಯ ಸಾಧಿಸುವ ಕಾರ್ಯವನ್ನು ಮಾಡಬೇಕಿದೆ. ಇಷ್ಟೇ ಅಲ್ಲ, ಸ್ವಚ್ಛ ಭಾರತ ಅಭಿಯಾನದಡಿ ಜಾಥಾ, ಮನೆ ಮನೆಗೆ ಅರಿವು ಕಾರ್ಯಕ್ರಮ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸ್ವಸಹಾಯ ಸಂಘವನ್ನು ಆಯ್ಕೆ ಮಾಡಿ ಘನತ್ಯಾಜ್ಯ ನಿರ್ವಹಣೆ ನಡೆಸುವುದು, ಒಕ್ಕೂಟದ ಕಚೇರಿಗಳಲ್ಲಿ ದಿನನಿತ್ಯದ ದಾಖಲಾತಿ ನಿರ್ವಹಣೆ, ನಗದು ಪುಸ್ತಕ ನಿರ್ವಹಣೆ ಜೊತೆಗೆ ಸ್ವಸಹಾಯ ಸಂಘಗಳಿಗೆ ಸಮುದಾಯ ಬಂಡವಾಳ ನಿಧಿ ನೀಡಿಕೆ ಮರುಪಾವತಿ ಮಾಡಿಕೊಳ್ಳುವುದು, ಹೀಗೆ ಹೇಳುತ್ತಾ ಹೋದರೆ ಸಮಯ ಕೂಡ ಸಾಕಾಗಲಿಕ್ಕಿಲ್ಲ. ಅಷ್ಟೊಂದು ಕೆಲಸವನ್ನು ಈ ಮಹಿಳಾ ಸಿಬ್ಬಂದಿ ಮಾಡುತ್ತಿದ್ದಾರೆ. ಆದರೆ ಇವರ ಇಷ್ಟೆಲ್ಲ ಕೆಲಸ ಕಾರ್ಯಗಳಿಗೆ ನೀಡುತ್ತಿರುವ ಗೌರವಧನ ಮಾತ್ರ ಆರೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತಾಗಿದೆ. ನಾನು ಕುಮಟಾ ತಾಲೂಕಲ್ಲಿ ಹೆಗಡೆ ಗ್ರಾಮ ಪಂಚಾಯತ್ ಶ್ರೀ ರಕ್ಷಾ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟದಲ್ಲಿ 2016 MBK ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಮುಖ್ಯ ಕೆಲಸ ಅಂತಂದರೆ ಸ್ವಸಹಾಯ ಸಂಘಗಳಿಗೆ ಭೇಟಿ ನೀಡೋದು, ಮತ್ತು ಸ್ವಸಹಾಯ ಸಂಘದಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡೋದು, ಒಕ್ಕೂಟದಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡೋದು, ಮತ್ತು ಈ ಗ್ರಾಮ ಪಂಚಾಯತ್ ಸೌಲಭ್ಯ ಇರ್ಬೋದು, ಸರ್ಕಾರಿ ಸೌಲಭ್ಯಗಳನ್ನು ಸ್ವಸಹಾಯ ಸಂಘದ ಮಹಿಳೆಯರಿಗೆ ತಲುಪಿಸುವಂಥದ್ದು. ನಮಗೆ 2016 ಕೂಡ 4,000 ಗೌರವಧನ ಇದೆ. ಈಗ ಯಾವುದಕ್ಕೂ ಈ ಗೌರವಧನ ಸಾಕಾಗ್ತಾ ಇಲ್ಲ. ಈಗ 2016 ಅಂದರೆ ಈಗ 7 ವರ್ಷದ ಹಿಂದೆ ಇದ್ದಂಥ ಸಾಮಾನ್ಯ ರೇಟು ಪ್ರತಿಯೊಂದು ಕೂಡ ಈಗ ಡಬಲ್ ಅಲ್ಲ ಟಿಬಲ್ ಆಗಿದೆ. ನಮ್ಮ ಗೌರವಧನ ಜಾಸ್ತಿ ಆಗಬೇಕು, ಮತ್ತು ಪ್ರತಿಯೊಂದು ಸರ್ವೆ ಕೂಡ ನಾವು ಮೊಬೈಲಲ್ಲೇ ಮಾಡುವುದು, ಪ್ರತಿಯೊಂದು ಮಾಹಿತಿನೂ 1 ಅವರ್ ಕೂಡ ನಮಗೆ ನೆಟ್ ಬೇಕಿಲ್ಲ ಅಂದರೆ ಆಗೋದೇ ಇಲ್ಲ. 1 ಅವರ್ ನೆಟ್ ಬೇಕಿಲ್ಲ ಅಂದರೆ ಆಗೋದಿಲ್ಲ. ಕನಿಷ್ಠ ದಿನಗೂಲಿ ಅಂದರೆ ಈಗ ಒಬ್ಬರು ಒಂದು ಮಹಿಳೆಗೆ ಹೊರಗಡೆ ಕೆಲಸಕ್ಕೆ ಹೋದರೆ 400 ರೂಪಾಯಿ ಅಂತೂ ಗೌರವಧನ ತಗೊಂಡು ಸಿಗ್ತದೆ ಅವರಿಗೆ. ಆದರೆ ನಮಗೆ ಮಾತ್ರ ನಾವು 10-5 ಗಂಟೆದು ಬೆಳಗ್ಗೆ 10-5 ಗಂಟೆ ತನಕ ವರ್ಕ್ ಮಾಡ್ತಾ ಇದ್ದೇವೆ, ಆದರೆ ಗೌರವಧನ ಮಾತ್ರ 4,000. ಇದು ಯಾವುದಕ್ಕೂ ನಮಗೆ ಸಾಕಾಗ್ತಾ ಇಲ್ಲ. ಮುಖ್ಯ ಪುಸ್ತಕ ಬರಹಗಾರ್ತಿಯರಿಗೆ 4,000 ರೂಪಾಯಿ, ಮುಖ್ಯ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಿಗೆ 2,000 ರೂಪಾಯಿ ಗೌರವಧನ ನೀಡಲಾಗುತ್ತಿದೆ. ಬೇರೆ ಜಿಲ್ಲೆಗಳಲ್ಲಿ ಮುಖ್ಯ ಪುಸ್ತಕ ಬರಹಗಾರ್ತಿಯವರಿಗೆ 5,000 ರೂಪಾಯಿ ಮತ್ತು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಿಗೆ 2,500 ರೂಪಾಯಿ ಗೌರವಧನ ನೀಡುತ್ತಿದ್ದಾರಂತೆ. ಪ್ರಸ್ತುತ ಬೆಲೆ ಏರಿಕೆಯ ಈ ಸಮಯದಲ್ಲಿ ಈ ಗೌರವಧನದಲ್ಲಿ ಇವರ ಜೀವನ ನಿರ್ವಹಣೆ ಸಂಕಷ್ಟದಲ್ಲಿ ಸಿಲುಕಿದೆ. ಇದರೊಂದಿಗೆ ಈ ಸಿಬ್ಬಂದಿಗೆ ಐಡಿ ಕಾರ್ಡ್ಗಳನ್ನು ಕೂಡ ನೀಡುತ್ತಿಲ್ಲ. ಇದು ಸರ್ವೆ ಕಾರ್ಯಗಳಿಗೆಲ್ಲ ತೆರಳಿದಾಗ ಸಮಸ್ಯೆಗಳಾಗಿ ಉದ್ಭವಿಸುತ್ತಿದೆ. ಎಂಬಿಕೆಗೆ ಗೌರವಧನ 4,000 ಕೊಡ್ತಾ ಇದ್ದಾರೆ, ವರ್ಕ್ ತುಂಬ ಕೊಡ್ತಾ ಇದ್ದಾರೆ, ನರೇಗಾದಾಗಲಿ JJMAದಾಗಲಿ ಇವೆಲ್ಲ ಮಾಡಿಕೊಡ್ತಾರೆ. ಏನು ಗೌರವಧನ ಅಂತ 1,000-2,000 ಎಷ್ಟೇ ಕೊಡ್ತಾರೆ, ಅದಕ್ಕೆ ಎಷ್ಟು ಅಂದರೆ ಅದಕ್ಕಿಂತ ಹೆಚ್ಚು ಏನು ಕೊಡೋದಿಲ್ಲ. ಆದರೆ ನಮಗೆ ಹೋಗೋ ಬರೋ ಬಸ್ ಚಾರ್ಜ್ ಎಲ್ಲ ಅದರಲ್ಲೇ ಸಾಕಾಗೋದಿಲ್ಲ. ಮತ್ತು ಏನಂದರೆ ನಮಗೆ ಒಂದು ಐ ಡಿ ಪ್ರೂಫ್ ಇಲ್ಲ. ಐ ಡಿ ಪ್ರೂಫ್ ಅಂದರೆ ನಮಗೆ ಎಲ್ಲಾದರೂ ಸರ್ವೆಗೆ ಅಥವಾ ಎಲ್ಲಿ ಕಳಿಸ್ಕೊಟ್ರೆ ಅವರು ಪ್ರೂಫ್, ನೀವು ಎಲ್ಲಿಂದ ಬಂದಿದ್ರೆ ಅಂತ ಕೇಳಿದ್ರೆ ನಮ್ಮ ಹತ್ರ ಪ್ರೂಫ್ ಇಲ್ಲ. ಮತ್ತೊಂದಂದರೆ ಏನಂದರೆ ನಮಗೆ ಸಮವಸ್ತ್ರ ಇಲ್ಲ, ಒಂದು ಏನಾದರೂ ಫೆಸಿಲಿಟಿ ಇಲ್ಲ. ನಮಗೇನಾದರೂ ಅನಾಹುತ ಆದರೂ ಸುತ್ತ ನಮಗೇನಾದರೂ ಫೆಸಿಲಿಟಿ ಇದೆ, ಏನಾದರೂ ಯಾವುದೇ ಸವಲತ್ತು ಇಲ್ಲ. ಆದರೆ ವರ್ಕ್ ಮಾತ್ರ ಕರೆಕ್ಟ್ ಮಾಡ್ತೀವಿ, 10-1, 3-5 ತನಕ ಮಾಡ್ತಾ ಇದ್ದೇವೆ. ಸದ್ಯ ಈ ಬಗ್ಗೆ ಎನ್ಆರ್ಎಲ್ಎಂ ಸಿಬ್ಬಂದಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಪ್ರಿಯಾಂಗ ಅವರಿಗೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಕೆಗೆ ಕೋರಿದ್ದಾರೆ. ಸಿಇಒ ಕೂಡ ಜಿಲ್ಲಾ ಮಟ್ಟದಲ್ಲಿ ತಮ್ಮಿಂದ ಆಗುವುದನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಗೌರವಧನ ಹೆಚ್ಚಳ ಕಾರ್ಯ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವುದಾಗಿದ್ದು ಸರ್ಕಾರ ಈ ಬಗ್ಗೆ ಕಣ್ತೆರೆದು ಕನಿಷ್ಠ ಕೂಲಿ ಅನ್ವಯವಾದರೂ ಗೌರವಧನ ಪಾವತಿಸಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ರಾಜ್ಯದಲ್ಲಿ ಸಮಗ್ರ ನೀರಾವರಿ ಮತ್ತು ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಕ್ಕೆ ಜೆಡಿಎಸ್ ಪಕ್ಷ ರಾಜ್ಯದಿಂದ ಕೈಗೊಂಡಿರುವ ಜನತಾ ಧ್ವಜಧಾರಿ ರಥ ಕುಮಟಾಕ್ಕೆ ಆಗಮಿಸುತ್ತಿದ್ದಂತೆ ಜೆಡಿಎಸ್ ಮುಖಂಡ ಸುರವೇಗ್ ಸೋನೆ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕರ್ನಾಟಕ ರಾಜ್ಯದ ಜೀವ ನದಿಗಳಾದ ಗೋದಾವರಿ, ಕೃಷ್ಣ, ಕಾವೇರಿ, ಮಲಪ್ರಭಾ, ತುಂಗಭದ್ರೆ, ಹೇಮಾವತಿ, ಕಾಳಿ, ಅಘನಾಶಿನಿ, ಶರಾವತಿ, ನೇತ್ರಾವತಿ ಸೇರಿದಂತೆ ಇತರ ನದಿಗಳು ಸಮಗ್ರ ನೀರಾವರಿ ಯೋಜನೆಗೆ ಅನುಕೂಲಕರವಾಗಿದೆ. ಆದರೆ ಇದರಲ್ಲೇ ಕೆಲವು ನದಿಗಳು ಅಂತಾರಾಜ್ಯ ಜಲ ವಿವಾದಕ್ಕೆ ಸಿಲುಕಿ ರಾಜ್ಯಕ್ಕೆ ಅನ್ಯಾಯವಾಗಿದೆ. ರಾಜ್ಯದಲ್ಲಿ ಕೆಲ ಅಣೆಕಟ್ಟುಗಳನ್ನು ನಿರ್ಮಿಸಿ 3-4 ದಶಕಗಳು ಗತಿಸಿವೆ. ಕಾಲುವೆಗಳು, ನಾಲೆಗಳನ್ನು ಪುನಶ್ಚೇತನ ಮತ್ತು ಆಧುನೀಕರಣಗೊಳಿಸಿದ ಕಾರಣ ರೈತರಿಗೆ ಉಪಯೋಗಕಾರಿಯಾಗಿಲ್ಲ. ಈ ಯೋಜನೆಗಳಿಗೆ ಕಾಯಕಲ್ಪ ಕಲ್ಪಿಸಿ ರಾಜ್ಯದಲ್ಲಿನ ನದಿಗಳ ನೀರುಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಸಮಗ್ರ ಯೋಜನೆ ರೂಪಿಸುವ ಸದುದ್ದೇಶದಿಂದಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರು ಜನತಾ ಜಲಧಾರೆ ರಥಕ್ಕೆ ಚಾಲನೆ ನೀಡುವ ಮೂಲಕ ರಾಜ್ಯಾದ್ಯಂತ ರಥ ಸಂಚರಿಸುತ್ತಿದೆ. ಕುಮಟಾ ಪಟ್ಟಣದ ಗಿಬ್ ಸರ್ಕಲ್ಗೆ ಆಗಮಿಸಿದ ಜನತಾ ಜಲಧಾರೆ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸಿದ ಜೆಡಿಎಸ್ ಮುಖಂಡರು ಜಾನಪದ ನೃತ್ಯದ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ತಾಲೂಕಿನ ಅಘನಾಶಿನಿಗೆ ತೆರಳಿದ ಜನತಾ ಜಲಧಾರೆ ಯೋಜನೆಯ ರಥಕ್ಕೆ ಮಾತೆಯರು ಕುಂಭ ಸ್ವಾಗತದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಜನತಾ ಜಲಧಾರೆಯ ಯೋಜನೆಯ ರಥದ ಕುಂಭಕ್ಕೆ ಅಘನಾಶಿನಿ ನದಿಯ ನೀರನ್ನು ತುಂಬಿದರು. ಮೆರವಣಿಗೆಯಲ್ಲಿ ಹಾಲಕ್ಕಿ ಸಮಾಜದ ಸುಗ್ಗಿ ಕುಣಿತ ಎಲ್ಲರ ಗಮನ ಸೆಳೆಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಸುರಂಜಯ್ ಸೋನಿ ಅವರು ಸಂಕಷ್ಟಗಳಿಗೆ ಸ್ಪಂದಿಸಿದ ಸರ್ಕಾರವನ್ನು ಬದಲಾಯಿಸುವ ಸಂಕಲ್ಪ ಜನರು ಈ ಬಾರಿ ಮಾಡಬೇಕಾಗಿದೆ ಸರ್ಕಾರದ ಜನವಿರೋಧಿ ಆಡಳಿತದಿಂದ ಜನರಲ್ಲಿ ಬದುಕಿಗಾಗಿ ಸಂಘರ್ಷ ನಡೆದಿದೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿವೆ ತೈಲ ಬೆಲೆಗಳು ಆಗಸ ಚಿಮ್ಮಿವೆ ಇದರಿಂದ ಮೀನುಗಾರರು ವೃತ್ತಿ ನಡೆಸಿದೆ ಆರ್ಥಿಕ ಮುಗ್ಗಟ್ಟು ಅನುಭವಿಸುತ್ತಿವೆ ರೈತರು ತಮ್ಮ ಬೆಳೆಗಳಿಗೆ ಸ್ಥಿರ ಬೆಲೆಗಳಿಲ್ಲದೆ ಕಷ್ಟ ಅನುಭವಿಸುತ್ತಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಹಲವು ರೈತಪರ ಯೋಜನೆಗಳನ್ನು ತಂದಿದ್ದರು ಈಗ ಪುನಃ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಕಾಣುವ ಕಾಲ ಕೂಡಿ ಬಂದಿದೆ ಮುಂಬರುವ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಬೆಂಬಲಿಸಿ ಆಯ್ಕೆ ಮಾಡಿದರೆ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತೇನೆ ಮೀನುಗಾರರ ರೈತರ ಸಾಮಾನ್ಯ ಜನರ ಸಮಸ್ಯೆ ಕಷ್ಟಗಳ ನಿವಾರಣೆಗೆ ಶ್ರಮಿಸುತ್ತೇನೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಕುಮಾರಸ್ವಾಮಿ ಅವರ ವಿಶೇಷ ಕಲ್ಪನೆಯ ಜನತಾ ಜಲಧಾರ ಯೋಜನೆ ಸಹಕಾರಿಯಾಗಲಿದೆ ಹೀಗಾಗಿ ಜನಪರ ಆಡಳಿತಕ್ಕೆ ಜನರು ಬೆಂಬಲ ನೀಡಬೇಕು ಎಂದು ಸೂರಜ್ ಮನವಿ ಮಾಡಿದರು ಅಲ್ಲದೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿನ ಅಗನಾಶಿನಿ ಮತ್ತು ಶರಾವತಿ ನದಿ ಕೂಡ ಜನತಾ ಜಲಧಾರ ಯೋಜನೆಯಡಿ ಒಳಗೊಂಡಿದೆ ಗುಂಡಗಟ್ಟು ಚಂದಾವರ ನದಿಯಲ್ಲಿರುವ 9 ಕಟ್ಟುಗಳು ಶಿಥಿಲಗೊಂಡಿವೆ ಅವುಗಳ ಪುನಶ್ಚೇತನ ಮಾಡುವ ಮೂಲಕ ಆ ಭಾಗದ ನೀರಿನ ಸಮಸ್ಯೆಯನ್ನು ನೀಗಿಸಬೇಕೆಂದು ಕುಮಾರಸ್ವಾಮಿ ಅವರ ಬಳಿ ಈ ಭಾಗದ ಮುಖಂಡರೆಲ್ಲ ಸೇರಿ ನಾವು ವಿನಂತಿ ಮಾಡಿದಾಗ ನಾನು ಸಿಎಂ ಆದರೆ ಖಂಡಿತ 300 ಕೋಟಿ ಯೋಜನೆಯಾದರೂ ನಿಮ್ಮ ಭಾಗದ ಕಟ್ಟುಗಳನ್ನು ಪುನಶ್ಚೇತನಗೊಳಿಸುವ ಮೂಲಕ ಆ ಭಾಗದ ನೀರಾವರಿ ಸಮಸ್ಯೆಯನ್ನು ಪರಿಹರಿಸಿಕೊಡುವ ಭರವಸೆ ನೀಡಿದ್ದಾರೆ ಹಾಗಾಗಿ ಜನತಾ ಜಲಧಾರೆಯ ಕುಂಭದಲ್ಲಿ ಅಲ್ಲಿನ ನೀರನ್ನು ಹಾಕಿದ್ದೇವೆ ಇಲ್ಲಿಂದ ಅಗನಾಶಿ ನದಿಯ ಬಳಿಗೆ ತೆರಳಿ ಅಲ್ಲಿನ ನೀರನ್ನು ಕೂಡ ಕುಂಭಕ್ಕೆ ಹಾಕಿ ಮುಂದಿನ ತಾಲೂಕಿಗೆ ಈ ರಥವನ್ನು ಕಳುಹಿಸುತ್ತೇವೆ ಎಂದರು ಏನಾಗ್ತಿದೆ ಜನಸಾಮಾನ್ಯರ ಪರಿಸ್ಥಿತಿ ಇವತ್ತು ಮೀನುಗಾರರಿಗೆ ಗೊತ್ತಿದೆ ಎಷ್ಟಾಗಿದೆ ಡೀಸೆಲ್ ರೇಟ್ 100 ಗಡಿ ಹತ್ರ ಹೋಗ್ತಿದೆ ಹೇಗೆ ಮೀನುಗಾರರು ಸಮುದ್ರಕ್ಕೆ ಅಥವಾ ಹೊರಗೆ ಹೋಗಿ ಮೀನು ತರುವಂತದಾಗ್ತದೆ ಇವತ್ತು ಸೀಮೆಎಣ್ಣೆ ಕೊಡ್ತಾ ಇಲ್ಲ ವ್ಯವಸ್ಥಿತವಾಗಿ ಕೊಡ್ತಾ ಇಲ್ಲ ಇವತ್ತು ಆ ಕೂಲಿ ಕಾರ್ಮಿಕರು ಕಿಟ್ ಬಂದ್ರೆ ಕಳೆದು ಹೋಗ್ತದೆ ಯಾರ್ಯಾರೋ ತಕ್ಕೊಂಡು ಹೋಗ್ತಾರೆ ಕೂಲಿ ಕಾರ್ಮಿಕರು ಕೊಡೋದಿಲ್ಲ ಇದು ಈ ಲಜ್ಜೆಗೆಟ್ಟ ಸರ್ಕಾರ ನಡೆಸುವಂತ ರೀತಿ ಇವತ್ತು ಮನೆಗೆ ಫ್ರೀ ಸಿಲಿಂಡರ್ ಕೊಡ್ತೀನಿ ಅಂದ್ರು ಇವತ್ತು 1000 ರೂಪಾಯಿ ತಗೊಂಡು ಸಿಲಿಂಡರ್ ಕೊಡ್ತಾ ಇದಾರೆ ಯಾರು ಸಿಲಿಂಡರ್ ಉಪಯೋಗಿಸ್ತಿಲ್ಲ ಬಡವರು ಮತ್ತೆ ಕಡೆಗೆ ಬಂದಿದ್ದಾರೆ ವ್ಯಾಪಾರ ಮಾಡೋದಕ್ಕೆ ಈ ಸರ್ಕಾರ ಬಂದು ನಿಂತಿದೆ ಎಲ್ಲಾ ಸಾಮಗ್ರಿನೂ ರೇಟ್ ಹೆಚ್ಚಾಗಿ ಮಾಡಿ ಕೂತಿದ್ದಾರೆ ವಿಶೇಷವಾಗಿ ಮೀನುಗಾರರಿಗೆ ಏನಾದ್ರೂ ತೊಂದರೆ ಕೊಡಕ್ ಆಗ್ತದೆ ಅಂದ್ರೆ ಎಲ್ಲಾ ರೀತಿಯಿಂದ ತೊಂದರೆ ಕೊಟ್ಟಂತದ್ದು ಈ ಸರ್ಕಾರಗಳು ಅದಕ್ಕಾಗಿ ಜಲಧಾರೆ ಯಾತ್ರೆ ಇಲ್ಲಿ ಬಂದ್ ಮುಟ್ಟಿದೆ ಕುಮಾರಸ್ವಾಮಿ ಅವರು ಯಾವಾಗ ಮೀನುಗಾರರಿಗೆ ತೊಂದರೆ ಆಯ್ತು ತಕ್ಷಣ ಸ್ಪಂದಿಸಿದವರು ಏಕೈಕ ನಾಯಕ ಅಂದ್ರೆ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ಮೀನುಗಾರರು ತಮ್ಮ ನೋವನ್ನ ಹೇಳ್ಕೊಳ್ಳೋದಿಕ್ಕೆ ನಮ್ಗೆ 13 ತಾರೀಕಿಗೆ ಕುಮಟಾ ಕುಮಾರಸ್ವಾಮಿ ಅವರು ಬರ್ತೀನಿ ಅಂತ ಹೇಳಿದ್ರು ಅವತ್ತು ಬರ್ಲಿಲ್ಲ ಬಹಳ ನೋವಾಯ್ತು ಎಲ್ಲರಿಗೂ ಇವತ್ತು ಬರ್ತಾರನ್ನೋ ನಿರೀಕ್ಷೆ ಇತ್ತು ಬರ್ಲಿಲ್ಲ ಆ ನಾಯಕರು ಬರಬೇಕು ನಮ್ಗೆ ನಮ್ಮ ಮೀನುಗಾರ ಸಮಸ್ಯೆ ಮತ್ತೂ ಅರ್ಥ ಮಾಡ್ಕೋಬೇಕು ನೀವು ಬೆಂಗಳೂರಲ್ಲಿ ಇದ್ದಾಗೆ ನೀವು ನಮ್ಮ ಮೀನುಗಾರ ಸಮಸ್ಯೆ ಅರ್ಥ ಮಾಡಿ ಈ ಅಗ್ನಾಶಿನಿ ನದಿ ಸಮಸ್ಯೆ ಅರ್ಥ ಮಾಡಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಮಾತಾಡಿದಿರಿ ಅಂತ ಶಕ್ತಿ ಇದ್ದವ್ರು ನೀವು ಇಲ್ಲಿ ಬಂದ್ರೆ ನಮ್ಮ ಮೀನುಗಾರರು ಮತ್ತು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋರು ಇದ್ರು ಅವ್ರು ಬರೋ ನಿರೀಕ್ಷೆಯಲ್ಲಿದ್ರು ಆದ್ರೆ ನಾನು ಈ ಸಂದರ್ಭದಲ್ಲಿ ನೋವಿನಿಂದ ಹೇಳ್ಕೊಂತೀನಿ ಅವ್ರು ಬರ್ಲಿಲ್ಲ ಅನ್ನೋ ನೋವಿದೆ ಆದ್ರೆ ನೋವಿನಿಂದ ಹೇಳ್ಕೊಂತೀನಿ
ನಮ್ಮ ಕುಮಾರಸ್ವಾಮಿ ಅವರು ನಿಮ್ಮ ಸಮಸ್ಯೆ ಆಲೈಸಿದಕ್ಕೆ ನಿಮ್ ಮನೆಗೆ ಬಂದು ಮುಂದಿನ ದಿನದಲ್ಲಿ ಒಂದು ಮೀನುಗಾರ ಮನೆಗೆ ಬಂದು ನಿಮ್ಮೆಲ್ಲ ಸಮಸ್ಯೆ ಆಲೈಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಜೆಡಿಎಸ್ಗೆ ಹಾಕಿ ಇಲ್ಲಿ ಒಂದು ಶಾಸಕನ ಜೆಡಿಎಸ್ ಶಾಸಕನಾಗಿ ಮಾಡಿದ್ರೆ ಅವರು ಮುಖ್ಯಮಂತ್ರಿ ಆಗೋದು ಸತಸಿದ್ಧ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನದಿಂದ ಅವರು ಮುಖ್ಯಮಂತ್ರಿ ಆಗುವಂತ ಪ್ರಯತ್ನ ನಡೆದೋಗ್ತದೆ. ಇಲ್ಲಿ ಅಗ್ನಾಶಿನಿಯಲ್ಲಿ ಅಗ್ನಾಶಿನಿಯ ಮೀನುಗಾರರ ಎಲ್ಲ ಸಮಸ್ತ ಸಮಾಜದವರು ಈ ನದಿಯನ್ನ ಹೇಗಿಟ್ಕೊಂಡಿದ್ರು ಅಂದ್ರೆ ವಾಡಿಕೆ ಮಾತು ಏನಿತ್ತು ಅಂದ್ರೆ ಈ ನದಿಯಲ್ಲಿ ಇಲ್ಲೆಲ್ಲ ಬಡತನ ಇದ್ದಂತ ಅವರು ಹೆಚ್ಚು ಎಲ್ಲಾ ಸಮಾಜದವರು ಒಂದು ವಾಡಿಕೆ ಇತ್ತು. ಮನೆ ಚರಕಿಯಲ್ಲಿ ನೀರು ಬಿಸಿಗೆ ಇಟ್ಟರೆ ಅಕ್ಕಿಗೆ ತುಟ್ಟಿ ಆಗುದಿಲ್ಲ ಅಂತ ಹೋಗಿ ನಮ್ಮ ಮೀನುಗಾರರು ಎಲ್ಲ ಏನು ಇದೊಂಥರ ಕಾಮದೇನು ಈ ನದಿ ಅಂತ ನದಿಯನ್ನು ಹಾಳು ಮಾಡಲು ಹೊರಟಿದಾರಲ್ಲ ಅದಕ್ಕೆ ತಕ್ಕ ಉತ್ತರ ಯಾಕೆ ಕೊಡ್ತಾರೆ ಅಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಗಣಪಯ್ಯಗೌಡ ಮಾತನಾಡಿ, ನುಡಿದಂತೆ ಯಾವ ಹಂತದಲ್ಲೂ ನಡೆಯದ ಬಿಜೆಪಿ ಸರ್ಕಾರ ಜನರಿಗೆ ಬೆಲೆ ಏರಿಕೆ ಬರೆ ಎಳೆದಿರುವುದೇ ಸರ್ಕಾರದ ಸಾಧನೆ. ಬಡ ಜನತೆಗೆ ಉಚಿತ ಸಿಲಿಂಡರ್ ನೀಡಿ ಪ್ರಚಾರ ಗಿಟ್ಟಿಸಿಕೊಂಡು 1,000 ರೂಪಾಯಿ ಬೆಲೆ ಏರಿಸಿ ಬಡವರು ಕೊಂಡುಕೊಳ್ಳಲಾಗದೆ ಕೈಚೆಲ್ಲಿ ಕುಳಿತಿದ್ದಾರೆ. ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಿ ನುಡಿದಂತೆ ನಡೆದಿದ್ದಾರೆ. ಉತ್ತಮ ಜನಪರ ಆಡಳಿತಕ್ಕೆ ಕುಮಾರಸ್ವಾಮಿ ಬದ್ಧರು. ಹೀಗಾಗಿ ಅವರನ್ನು ಪುನಃ ಮುಖ್ಯಮಂತ್ರಿ ಮಾಡಲು ಕುಮಟಾ ಹೊನ್ನಾವರ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಮಾಡುವ ಜವಾಬ್ದಾರಿ ಜನರ ಮೇಲೆ ಇದ್ದರು. ಈಗ ಸಿಲಿಂಡರ್ ಬೆಲೆ ಇವರು 3 ಲಕ್ಷ ಸಿಲಿಂಡರ್ ಕೊಡ್ತೇವೆ ಅಂತಕ್ಕಂತ ಘೋಷಣೆ ಮಾಡಿದ್ರು. ಎಷ್ಟು ಸಿಲಿಂಡರ್ ರೇಟ್ ಎಷ್ಟಿತ್ತು? 400 ಅಥವಾ 350 ಒಂದು ಸಿಲಿಂಡರ್ ಬೆಲೆ ಇತ್ತು. ಇವ್ ಸರ್ಕಾರ ಬಂದಾವಾಗ ಈಗ 1,050 ರೂಪಾಯಿ ಆಗಿದೆ. ಎಲ್ಲಿ ಸಿಲಿಂಡರ್ ಇವರು ಗ್ಯಾಸ್ ನಮ್ಗೆ ಫ್ರೀ ಕೊಟ್ರು? ರೈತರ ಪರಿಸ್ಥಿತಿ ಎಲ್ಲಿ ಈ ತರ ಆಗಲಿ? ಪೆಟ್ರೋಲ್ ರೇಟ್ ಎಷ್ಟು? ಈ ಡೀಸೆಲ್ ರೇಟ್ ಎಷ್ಟು? ರೈತರು ಮಾಡಿರ್ತಕ್ಕಂತ ಔಷಧಿ ಇನ್ನಿತರ ಯಾವುದೇ ರೈತರ ಸಾಮಗ್ರಿಯ ಬಗ್ಗೆ ಅದ್ರ ಬಗ್ಗೆ ಸಬ್ಸಿಡಿನೂ ಇಲ್ಲ, ರೇಟು ಸಿಕ್ಕಾಪಟ್ಟಿ ರೇಟ್ ಜಾಸ್ತಿ ಆಗಿದೆ. ಎಲ್ಲಾ ವಿಚಾರ ದಿನನಿತ್ಯ ಬೇಕಾದಂತ ಜನರ ಜೀವನಕ್ಕೆ ಬೇಕಾಗಿರ್ತಕ್ಕಂತ ವಸ್ತು ಎಣ್ಣೆ ಕಾಳು ಇನ್ನಿತರ ಎಲ್ಲ ವಸ್ತುಗಳ ಮೇಲೆ ಎಷ್ಟೋ ಪ್ರಮಾಣದ ರೇಟ್ ಜಾಸ್ತಿ ಆದ್ರಿಂದ ಮುಂದಿನ ದಿವಸ ಇದೇ ರೀತಿ ಆದ್ರೆ ರೈತರ ಪಾಡಿ ರೈತರ ಗತಿ ಎಲ್ಲಿ? ದಯವಿಟ್ಟು ತಾವೆಲ್ಲ ಇದನ್ನ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರ ಇದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ರೆ ನಮ್ಮ ಎಲ್ಲ ರಾಜ್ಯದಲ್ಲಿ 232 ಸೀಟು ನಮ್ಗೆ ಗೆಲ್ಲಿಸುವಲ್ಲಿ ನೀವೆಲ್ಲ ಸಹಾಯ ಮಾಡ್ತೀವಿ ಅಂತ ಆದ್ರೆ ನಾನು ಇದೆಲ್ಲ ಯೋಜನೆಯನ್ನ ಸಂಪೂರ್ಣವಾಗಿ ನಿಮ್ ಮುಂದೆ ನನ್ನ ಅವಧಿಯಲ್ಲಿ ಮಾಡಿ ತೋರಿಸ್ತೇನೆ ಹೇಳ್ತಕ್ಕಂತ ದೃಢ ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ, ಮಹಿಳಾ ಅಧ್ಯಕ್ಷೆ ಮೋಹಿನಿ ನಾಯ್ಕ್, 3 ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್, ಪ್ರಮುಖರಾದ ಜಿಕೆ ಪಟ್ಕರ್, ಚಿದಾನಂದ ಲಕ್ಕುಮನೆ, ತಾಲೂಕು ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ರಹಮತ್ತುಲ್ಲಾ, ನ್ಯಾಯವಾದಿ ಬಿಎಂ ಭಂಡಾರಿ, ಮಂಜುನಾಥ ಹರಿಕಾಂತ, ರಮೇಶ್ ನಾಯ್ಕ್, ಬಾಲಚಂದ್ರಗೌಡ, ಮಹಾಬಲೇಶ್ವರ ಗೌಡ, ಎಂಟಿ ನಾಯ್ಕ್, ಗೋವಿಂದ ಗೌಡ, ಖಾದರ್ ಶೇಖ್, ಲಕ್ಷ್ಮಿ ಪಟ್ಗಾರ್, ದತ್ತು ಪಟ್ಗಾರ್, ಮಹೇಶ್ ನಾಯ್ಕ್, ಸೂರತ್ ಸೋನಿ ಅಭಿಮಾನಿ ಬಳಗದ ಅಣ್ಣಪ್ಪ ನಾಯ್ಕ್, ಸಂತೋಷ್ ನಾಯ್ಕ್, ಸತೀಶ್ ಚಂದಾವರ್ಕರ್ ಹಾಗೂ ಮೀನುಗಾರ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕಮಟ. ಭಟ್ಕಳದಲ್ಲಿ ಪೂಜ್ಯ ಶ್ರೀ ಧರ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ರಾಜ್ಯದ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂತರು ಸ್ಪರ್ಧೆ ಮಾಡುತ್ತೇವೆ ಎಂಬ ಹೇಳಿಕೆ ಕುರಿತು ಇಲ್ಲಿಯ ಕೆಲ ಜನಪ್ರತಿನಿಧಿಗಳು ತಮ್ಮ ಪ್ರಚಾರಕ್ಕಾಗಿ ನೀಡುವ ಹೇಳಿಕೆ ಬೆಂಕಿ ಬಿದ್ದಾಗ ಚಳಿ ಕಾಯಿಸುವಂತಿದೆ ಎಂದು ಜೆಡಿಎಸ್ ಮುಖಂಡ ಸುರಂಜನ್ ಸೋನಿ ಅವರು ವ್ಯಂಗ್ಯವಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಭಟ್ಕಳದಲ್ಲಿ ಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ರಾಜ್ಯದ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂತರು ಸ್ಪರ್ಧೆ ಮಾಡುತ್ತೇವೆ ಎಂಬ ಹೇಳಿಕೆ ಇಲ್ಲಿಯ ಕೆಲ ಜನಪ್ರತಿನಿಧಿಗಳಲ್ಲಿ ಸಂಚಲನ ಮೂಡಿಸಿದೆ. ಹೊನ್ನಾವರ ತಾಲೂಕಿನ ಚಂದಾವರ ಸೀಮೆ ಶ್ರೀ ಹನುಮಂತ ದೇವರ ಸನ್ನಿಧಿಯಲ್ಲಿ ರಾಜ್ಯದ ಸಮಗ್ರ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಜಾತ್ಯತೀತ ಜನತಾ ದಳದಿಂದ ಹಮ್ಮಿಕೊಂಡಿರುವ ಜನತಾ ಜಲಧಾರೆ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಮಾತನಾಡಿದರು. ಸ್ವಾಮೀಜಿಯವರು ಭಟ್ಕಳದ ಶಾರದಾ ಹೊಳೆ ಹಳೆಕೋಟೆ ಶ್ರೀ ಹನುಮಂತ ದೇವರ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ನೀಡಿದ್ದು, ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಹೊಸ ಸಂಸ್ಥೆಯೊಂದನ್ನು ಹುಟ್ಟುಹಾಕುತ್ತೇವೆ ಎಂದಿದ್ದಾರೆ. ಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ರಾಜ್ಯದ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂತರು ಸ್ಪರ್ಧೆ ಮಾಡುತ್ತೇವೆ ಎಂಬ ಹೇಳಿಕೆ ನೀಡುತ್ತಿದ್ದಂತೆ ಇಲ್ಲಿಯ ಜನಪ್ರತಿನಿಧಿಗಳು ತಮ್ಮ ಪ್ರಚಾರ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಗೊತ್ತು ಗುರಿ ಇಲ್ಲದೆ ಹೇಳಿಕೆ ನೀಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ. ಅತ್ಯಂತ ಬುದ್ಧಿಜೀವಿಗಳು ಶ್ರೇಷ್ಠರಾಗಿರುವ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನೀಡಿದ ಈ ಹೇಳಿಕೆ ಅತ್ಯಮೂಲ್ಯವಾದ ಹೇಳಿಕೆಯಾಗಿದೆ. ಇದರಿಂದ ಇಲ್ಲಿಯ ಜನಪ್ರತಿನಿಧಿಗಳಲ್ಲಿ ತಳಮಳ ಉಂಟಾಗಿದೆ. ಸಭಾಪತಿಗಳು ಅದೇ ವೇದಿಕೆಯಲ್ಲಿರುವಾಗ ಅವರಿಗೆ ತಿಳಿಯಪಡಿಸುವ ರೀತಿಯಲ್ಲಿ ಹೇಳಿದ್ದು, ಜನಪ್ರತಿನಿಧಿಗಳು ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ, ಅವರಿಗೆ ಕನಿಷ್ಠ ಜ್ಞಾನವೂ ಇಲ್ಲ, ಕಾನೂನಿನ ಅಡಿಯಲ್ಲಿ ಹೇಗೆ ಸರ್ಕಾರ ನಡೆಸಬೇಕೆಂಬ ಪರಿಕಲ್ಪನೆಯೂ ಇಲ್ಲ, ಅವರಿಗೆ ಸರಿಯಾದ ತರಬೇತಿ ಕೊಡಬೇಕಿದೆ. ಈ ನಡುವೆ ತರಬೇತಿಯಲ್ಲಿ ವಿಫಲರಾದರೆ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರ ಹಿಡಿಯಬೇಕಾಗುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ಇಲ್ಲಿಯ ಕೆಲ ಸ್ಥಳೀಯ ಜನಪ್ರತಿನಿಧಿಗಳು ಬೆಂಕಿ ಬಿದ್ದಾಗ ಚಳಿ ಕಾಯಿಸಲು ಹೊರಟಿರುವುದು ವಿಪರ್ಯಾಸ ಎಂದರು. ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿ ಹಳೆಕೋಟೆ ಹನುಮಂತ ದೇವರ ಸನ್ನಿಧಾನದಲ್ಲಿ ಶಾರದಾ ಹೊಳೆ ಶಿರಾಲಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಕೊಟ್ಟಾದ ಮೇಲೆ ಕೆಲವೊಂದು ಜನಪ್ರತಿನಿಧಿಗಳು ರಾಜಕಾರಣಿಗಳು ಬೆಂಕಿ ಹತ್ತದಾಗೆ ಚಳಿ ಕಾಯಿಸೋ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನಾನು ಅವರ ಸ್ಟೇಟ್ಮೆಂಟ್ಗಳನ್ನು ಖಂಡಿಸ್ತೀನಿ. ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿಯವರು ಯತಿವರ್ಯರು,
ಅವರು ಅತ್ಯಂತ ಶ್ರೇಷ್ಠರವರು. ಅವರು ಬುದ್ಧಿಜೀವಿಗಳು. ಅವರ ಹೇಳಿಕೆ ಯಾವ ಸಂದರ್ಭದಲ್ಲಿ ಅಂದರೆ ಸನ್ಮಾನ್ಯ ಸಭಾಪತಿಗಳು ಆ ವೇದಿಕೆಯಲ್ಲಿದ್ದಾಗ ಈ ಜನಪ್ರತಿನಿಧಿಗಳು ವ್ಯವಸ್ಥೆ ಹಾಳು ಮಾಡ್ತಿದ್ದಾರೆ, ಇವ್ರಿಗೆ ಕನಿಷ್ಠ ಜ್ಞಾನವೂ ಇಲ್ಲ, ಈ ಒಂದು ಕಾನೂನಡಿಯಲ್ಲಿ ಯಾವ ರೀತಿ ಸರ್ಕಾರ ನಡೆಸಬೇಕು ಅನ್ನೋದು ಈ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ. ನೀವು ಇವ್ರಿಗೆ ಟ್ರೈನಿಂಗ್ ಕೊಡಿ, ನೀವು ವಿಫಲರಾದರೆ ನಮ್ಮಂಥವ್ರು ಮುಂದಿನ ದಿನದಲ್ಲಿ ಅಧಿಕಾರ ಹಿಡಿಬೇಕಾಗ್ತದೆ ಅಂತ ಹೇಳಿದರು. ಯತಿವರ್ಯರು ಒಂದು ತೀರ್ಮಾನ ತಗೊಂಡ್ರೆ ಪೂಜ್ಯರವರು, ನಾವೆಲ್ಲರೂ ಅವ್ರಿಗೆ ಬೆಂಬಲಿಸೋದೆ, ಪ್ರಶ್ನೆನೇ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿ ಅಲ್ಲೇ ಬೆಂಕಿ ಬಿದ್ದಾಗೆ ಚಳಿ ಕೆಲಸ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರು ಹೇಳಿದ ಮಾತೇನು ಅಂದರೆ ನೀವು ಸುಧಾರಿಸ್ಕೊಳ್ಳಿ, ಇಲ್ಲಾದರೆ ನಾವೆಲ್ಲರೂ ಬರಬೇಕಾಗ್ತದಂತ. ಇದರ ಅರ್ಥ ನಿಮ್ಮ ಒಂದು ದುರಾಡಳಿತ ತೋರಿಸ್ತಾ ಇದೆ, ಆ ದುರಾಡಳಿತನ ಸರಿ ಮಾಡ್ಕೊಂಡು ಪ್ರಯತ್ನ ಮಾಡಿ. ಮೊದಲೇ ವಿಧಾನಸಭೆಯಲ್ಲಿ ಎಷ್ಟು ಬಾರಿ ಈ ಒಂದು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀರಿ ಅಂತ ನೀವು ಯೋಚನೆ ಮಾಡಿ, ಅದ್ರ ಬದಲು ಆ ಬೆಂಕಿ ಬಿದ್ದಕ್ಕೆ ಚಳಿ ಕಾಯಿಸ್ಕೊಳೋದಕ್ಕೆ ಹೋಗಬೇಡಿ. ಹಾಂ, ಏನಿಲ್ಲ, ಇದ್ರ ಪ್ರಚಾರ ತಗೊಳೋದಕ್ಕೆ ಮಾಡ್ತಾ ಇದ್ದಾರೆ. ಆ ಯತಿವರ್ಯರು ಹೇಳಿದಂಥದ್ದು ಯಾವ ಸಂದರ್ಭದಲ್ಲಿ ನೀವು ವಿಫಲರಾಗಿದ್ದಾರೆ ಅಂತ ಅವ್ರು ತಲೆ ತಗ್ಸ್ಕೊಂಡ್ಕೊಳ್ಬೇಕಿತ್ತು, ಅದು ಬಿಟ್ಕೊಂಡು ಅದರಲ್ಲೇ ರಾಜಕಾರಣ ಮಾಡಿಕೊಟ್ಟಿದ್ದಾರೆ. ಈಗಿನ ಸರ್ಕಾರದ ವಿಫಲತೆ ಮತ್ತು ದುರಾಡಳಿತವನ್ನು ಮನಗಂಡು ಸ್ವಾಮೀಜಿಯವರು ಆ ಹೇಳಿಕೆ ಕೊಟ್ಟಿದ್ದಾರೆ. ಈಗಿನ ಸರ್ಕಾರದ ದುರಾಡಳಿತವನ್ನು ಮೊದಲು ಸರಿಪಡಿಸುವುದನ್ನು ಬಿಟ್ಟು ಇಲ್ಲಿನ ಜನಪ್ರತಿನಿಧಿಗಳು ವಿಭಿನ್ನವಾಗಿ ಹೇಳಿಕೆ ಕೊಡುವುದರಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ. ಇಲ್ಲಿಯ ಜನಪ್ರತಿನಿಧಿಗಳಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಬಾರಿ ಮಾತನಾಡಿದ್ದಾರೆ ಎನ್ನುವುದನ್ನು ಯೋಚನೆ ಮಾಡಿ, ಅದರ ಬದಲು ಬೆಂಕಿ ಬಿದ್ದಾಗ ಚಳಿ ಕಾಯಿಸುವ ಕೆಲಸ ಮಾಡಬೇಡಿ. ಪೂಜ್ಯ ಸ್ವಾಮೀಜಿಯವರು ಒಂದು ತೀರ್ಮಾನಕ್ಕೆ ಬಂದರೆ ನಾವೆಲ್ಲರೂ ಅವರಿಗೆ ಬೆಂಬಲಿಸುವುದಂತೂ ಶತಸಿದ್ಧ ಎಂದರು. ಕೆನರಾ ಪ್ರೆಸ್ ನಿಮ್ಸ್ ಹೊನ್ನಾವರ.